ಇನ್ನು ನಟ ಕಿಚ್ಚ ಸುದೀಪ್ ಅವರು ತಮ್ಮ ವಿರುದ್ಧ ವಂಚನೆ ಆರೋಪ ಮಾಡಿರುವ ನಿರ್ಮಾಪಕರಾದ ಎನ್ ಎಂ ಕುಮಾರ್ ಹಾಗೂ ಸುರೇಶ್ ವಿರುದ್ಧ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ಜೆಎಂಎಫ್ಸಿ ಕೋರ್ಟ್ಗೆ ಖುದ್ದಾಗಿ ಆಗಮಿಸಿದ ಕಿಚ್ಚ ಸುದೀಪ್ ಅರ್ಜಿ ಹಾಕಿದ್ದು ಅರ್ಜಿಯನ್ನು ಸ್ವೀಕರಿಸಿದ ನ್ಯಾಯಾಲಯ ಆಗಸ್ಟ್ 17ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ನಂತರ ಮಾತನಾಡಿದ ಸುದೀಪ್, ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘದ ಮೇಲೆ ನನಗೆ ಗೌರವವಿದೆ, ಇದು ಇನ್ನು ವೈಯಕ್ತಿಕ ಹಿತಾಸಕ್ತಿಗೆ ಅವುಗಳನ್ನು ಬಳಸಲಾರೆ, ಹೀಗಾಗಿ ನಾನು ನೇರವಾಗಿ ನ್ಯಾಯಾಲಯಕ್ಕೆ ಬಂದಿದ್ದೇನೆ, ನನ್ನ ವಿರುದ್ಧ ಯಾರೇ ಏನೇ ಆರೋಪ ಮಾಡಿದರೂ ನ್ಯಾಯಾಲಯದಿಂದ ಸರಿ ಉತ್ತರ ಸಿಗುತ್ತದೆ ಎಂದರು. ಆರೋಪಗಳು ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಬಹಿರಂಗವಾಗಬೇಕು, ಯಾರು ಸರಿ ಯಾರು ತಪ್ಪು ಎಂದು ತಿಳಿಯಲು ನ್ಯಾಯಾಲಯಕ್ಕಿಂತ ಸರಿಯಾದ ಸ್ಥಳವಿಲ್ಲ, ಯಾವುದು ಎಲ್ಲಿ ಇತ್ಯರ್ಥ ಆಗಬೇಕು ಅಲ್ಲೇ ಇತ್ಯರ್ಥ ಆಗಲಿ ಎಂದರು. ಸ್ಯಾಂಡಲ್ವುಡ್ ನಲ್ಲಿ ಸದ್ಯ ನಟ ಸುದೀಪ್ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿಬರುತ್ತಿವೆ. ಮೊದಲು ನಿರ್ಮಾಪಕ ಎನ್ ಕುಮಾರ್ ಅಡ್ವಾನ್ಸ್ ತಗೊಂಡ ಸಿನಿಮಾ ಮಾಡಲಿಲ್ಲ, ನನ್ನ ಹಣ ವಾಪಸ್ ಕೊಡಿಸಿ ಎಂದು ಮನವಿ ಮಾಡಿದ್ರು. ಆನಂತರದಲ್ಲಿ ಕೂಡ ರೆಹಮಾನ್ ಸೇರಿದಂತೆ ಕೆಲ ನಿರ್ಮಾಪಕರುಗಳು ಅವರುಗಳಿಂದ ಸುದೀಪ್ ಅವರಿಂದ ನಷ್ಟ ಆಯಿತು ಅಂದರು. ಸಿ ವಾಣಿಜ್ಯ ಮಂಡಳಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು, ತಪ್ಪೇ ಮಾಡಿಲ್ಲ ಅಂದ ಮೇಲೆ ವಾಣಿಜ್ಯ ಮಂಡಳಿ ಮೇಲೆ ನನಗೆ ತುಂಬಾನೇ ಗೌರವ ಇದೆ, ಅಲ್ಲಿ ಹೋಗಿ ನಾನು ಯಾವ ರೀತಿ ನಾನು ತಪ್ಪು ಮಾಡಿಲ್ಲ ಅಂದ ಮೇಲೆ ಯಾಕೆ ಅಲ್ಲಿ ಹೋಗಿ ನಾನು ಮಾತಾಡಲಿ. ಹೀಗಾಗಿ ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆ, ನಾನು ಇದನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತೀನಿ. ನ್ಯಾಯಾಲಯದಲ್ಲಿ ಸತ್ಯಾಸತ್ಯತೆ ಬಹಿರಂಗ ಆಗುತ್ತೆ, ಯಾರು ತಪ್ಪು ಮಾಡಿದ್ದಾರೆ ಯಾಕೆ ಈ ರೀತಿ ಷಡ್ಯಂತ್ರ ನಡೀತಾ ಏನು ಮತ್ತೊಂದು ಗೊತ್ತಾಗುತ್ತೆ. ಹೀಗಾಗಿ ತನ್ನ ಜೊತೆಗಿದ್ದವರೇ, ತನ್ನ ಯಶಸ್ಸಿಗಾಗಿ ದುಡಿದವರೇ, ನನ್ನ ಯಶಸ್ಸಿಗಾಗಿ ಶ್ರಮಿಸಿದವರೇ, ಆರಂಭಿಕ ದಿನಗಳ ಜೊತೆಯಲ್ಲಿದ್ದವರೇ ನನ್ನ ವಿರುದ್ಧ ಈ ರೀತಿ ಆರೋಪ ಮಾಡ್ತಾರೆ ಅಂದ್ರೆ ಅಲ್ಲೇನೋ ಷಡ್ಯಂತ್ರ ನಡೀತಿದ್ಯಾ? ಸುದೀಪ್ ಅವರ ವಿರುದ್ಧ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಎಸ್, ನೋಡ್ಬೇಕು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ ಅಥವಾ ಈಗ ಮಾನನಷ್ಟ ಮೊಕದ್ದಮೆ ಏನಾಗುತ್ತೆ ಅಂತ.